ಸಂಚಲನದಿಂದ ತತ್ತರಿಸಿ ಹೋಗಿರುವ ಸಿಲಿಕಾನ್ ಸಿಟಿ ಬೆಂಗಳೂರಿಗ ಉಪಚುನಾವಣೆಯೊಂದಕ್ಕೆ ಸಿದ್ಧವಾಗುತ್ತಿದೆ. ಆಡಳಿತಾರೂಢ ಬಿಜೆಪಿ ಪಕ್ಷವನ್ನು ಅಧಿಕಾರಕ್ಕೆ ತರಲು ಸಹಾಯ ಮಾಡುವ ಸಲುವಾಗಿ ರಾಜರಾಜೇಶ್ವರಿ ನಗರ ವಿಧಾನಸಭಾ ಕ್ಷೇತ್ರದ ಕಾಂಗ್ರೆಸ್ ಶಾಸಕರಾಗಿದ್ದ ಮುನಿರತ್ನ ಕಮಲ ಪಕ್ಷದೊಂದಿಗೆ ಕೈಜೋಡಿಸಿದ್ದು ಈ ಕ್ಷೇತ್ರಕ್ಕೆ ಉಪಚುನಾವಣೆ ನಡೆಯುವಂತೆ ಮಾಡಿದೆ. ಹೀಗಾಗಿ ಈ ಕ್ಷೇತ್ರದಲ್ಲೀಗ ಬ್ಯಾನರ್, ಬಂಟಿಂಗ್ಸ್, ಮೈಕ್ನ ಅಬ್ಬರ ಆರಂಭವಾಗತೊಡಗಿದೆ. ರಾಜರಾಜೇಶ್ವರಿ ನಗರ ವಿಧಾನಸಭಾ ಕ್ಷೇತ್ರ ಹಾಲಿ ರಾಜ್ಯದ ಗಮನ ಸೆಳೆದಿರುವ ಮತಕ್ಷೇತ್ರ. ಕಾಂಗ್ರೆಸ್ ಹಾಗೂ ಬಿಜೆಪಿ ಪಕ್ಷಗಳಿಗೆ ರಾಜಕೀಯ ಲೆಕ್ಕಾಚಾರದ ದೃಷ್ಟಿಯಿಂದ ಮಹತ್ವವೆನಿಸಿರುವ ಕ್ಷೇತ್ರ ಆರ್‌ಆರ್ ನಗರ. ರಾಜಕೀಯ ಐಡ್ರಾಮದ ಫಲವಾಗಿ ಮರುಚುನಾವಣೆ ಎದುರಿಸಲು ಸಿದ್ಧವಾಗಿರುವ ಆರ್‌ಆರ್ ನಗರ ಕ್ಷೇತ್ರವೀಗ ಸ್ವಾಭಿಮಾನದ ಪರೀಕ್ಷೆಯ ಕಣವಾಗಿ ಬದಲಾಗಿದೆ. ಕಳೆದ ಬಾರಿ ಕಾಂಗ್ರೆಸ್ ಶಾಸಕರಾಗಿದ್ದ ಮುನಿರತ್ನ ನಾಯ್ಡು ಈ ಬಾರಿ ಬಿಜೆಪಿ ಅಭ್ಯರ್ಥಿಯಾಗಿ ಅದೃಷ್ಟ ಪರೀಕ್ಷೆಗಿಳಿದರೆ ಕಾಂಗ್ರೆಸ್ನಿಂದ ದಿವಂಗತ ಐಎಎಸ್ ಅಧಿಕಾರಿ ಡಿಕೆ ರವಿಪತ್ನಿ ಕುಸುಮ ಹನುಮಂತರಾಯಪ್ಪ ಕಣಕ್ಕಿಳಿದಿದ್ದಾರೆ. ಈ ಕ್ಷೇತ್ರದಲ್ಲಿ ಅಸ್ತಿತ್ವ ಕಂಡುಕೊಳ್ಳಲು ಹೆಣಗುತ್ತಿರುವ ಜೆಡಿಎಸ್ನಿಂದ ಜ್ಞಾನಭಾರತಿ ಕೃಷ್ಣಮೂರ್ತಿಯವರನ್ನ ಅಖಾಡಕ್ಕಿಳಿಸಿದೆ. ಕಾಂಗ್ರೆಸ್ ಅಂದ್ರೆ ಅವರಿಗೆ ಕಾಂಗ್ರೆಸ್ ಅಭ್ಯರ್ಥಿ ಸಿಕ್ಕಿಲ್ಲ. ಸೊ ಆ ದೃಷ್ಟಿಯಿಂದ ಅವರು ಕೂಡ ಹೊಸಬರು ಕ್ಷೇತ್ರಕ್ಕೆ, ಎಲ್ಲ ದೃಷ್ಟಿಯಿಂದ ನಮಗೆ ಈ ಇದು ನಾನು ಕೂಡ ಇಲ್ಲಿ 3 ಬಾರಿ MLA ಆಗಿದ್ದೆ. ಈ ಕ್ಷೇತ್ರದ ಪ್ರತಿಯೊಂದು ಇಂಚು ಇಂಚು ಕೂಡ ನನಗೆ ಗೊತ್ತಿದೆ. ಆ ದೃಷ್ಟಿಯಿಂದ ಇವತ್ತು ಬೆಳಗ್ಗೆ ಪರಮಪೂಜ್ಯ ಆದಿಚುಂಚನಗಿರಿ ನಿರ್ಮಲಾನಂದ ಸ್ವಾಮೀಜಿಗಳ ಆಶೀರ್ವಾದವನ್ನು ಕೂಡ ಪಡೆದು ನಾವು ಬಂದಿದ್ದೀರಿ. ಸೊ ನಮಗೆ ಈ ಚುನಾವಣೆ 100%ಗೆ 100% ನಾವು ಗೆದ್ದೇ ಗೆಲ್ತೀರಿ. ಡಿ ಕೆ ಶಿವಕುಮಾರ್ ಅವರ ಆಟ ಏನಿದೆ ಅದು ಕನಕಪುರಕ್ಕೆ ಮಾತ್ರ ಸೀಮಿತ. ಇಲ್ಲಿ ಯಾವುದು ಕಲ್ಲು ಬಂಡೆ ಏನೂ ಇಲ್ಲ. ಇಲ್ಲಿ ಇಲ್ಲಿರೋದೆಲ್ಲ ಒಳ್ಳೆ ಲ್ಯಾಂಡೇ ಇರೋದು. ಅದರಿಂದ ಬಂಡೆ ರಾಜ್ಯ ಇಲ್ಲಿ ಯಾವುದು ನಡೆಯಲ್ಲ. ಇಲ್ಲಿ ಭಾಳ ವಿದ್ಯಾವಂತ ಮತದಾರರಿದ್ದಾರೆ, ಬುದ್ಧಿವಂತ ನಾಗರಿಕರಿದ್ದಾರೆ. ಮತ್ತು ಬಿ ಜೆ ಪಿ ಪ್ರತಿ ಲೋಕಸಭಾ ಚುನಾವಣೆ ಸುರೇಶ್ ನಿಂತಿದ್ದರೂ ಕೂಡ, ಸುರೇಶ್ ಅವರ ಅಭ್ಯರ್ಥಿಯಾಗಿದ್ದರೂ ಕೂಡ ಇಲ್ಲಿ ಸುಮಾರು 30,000 ಲೀಡನ್ನು ಪ್ರತಿ ಲೋಕಸಭಾ ಕ್ಷೇತ್ರದಲ್ಲಿ ಬಂದಿದೆ. ಮುನಿರತ್ನಮ್ಮ ಅವರ ಕಾರಣಕ್ಕೋಸ್ಕರ ಇಲ್ಲಿ ನಾವು MLA ಕ್ಷೇತ್ರವನ್ನು ಗೆಲ್ಲಕ್ಕೆ ಸಾಧ್ಯ ಇಲ್ಲ. ಈಗ ಮುನಿರತ್ನಮ್ಮ ಅವರೇ ಬಿ ಜೆ ಪಿಗೆ ಬಂದಿರೋದ್ರಿಂದ, ಸರ್ಕಾರ ರಚನೆ ಮಾಡೋದ್ರಲ್ಲಿ ಮಹತ್ತರ ಪಾತ್ರವನ್ನು ವಹಿಸಿರೋದ್ರಿಂದ ಈ ಚುನಾವಣೆಯನ್ನು ನಾವು ಆರಾಮ್ಸೆ ನಾವು ಈ ಚುನಾವಣೆ ಗೆಲ್ತೀರಿ. ಜನ ನಮ್ಗೆ ಆಶೀರ್ವಾದ ಮಾಡ್ತಾರೆ. ಜನರ ಪ್ರೀತಿ ವಿಶ್ವಾಸ ಬಿ ಜೆ ಪಿ ಪರವಾಗಿದೆ, ಮುನಿರತ್ನಮ್ಮ ಪರವಾಗಿದೆ. ಸರ್ಕಾರ ಇವತ್ತು ಒಳ್ಳೆ ಕೆಲಸ ಮಾಡೋ ಮುಖಾಂತರ ಯಡಿಯೂರಪ್ಪನವರ ನೇತೃತ್ವದಲ್ಲಿ, ನರೇಂದ್ರ ಮೋದಿಯವರ ನೇತೃತ್ವದಲ್ಲಿ ನಾವು ಈ ಚುನಾವಣೆಯನ್ನು ಗೆಲ್ತೀರಿ. ಯಾವುದೇ ರೀತಿಯಾದಂಥ ಅಡೆತಡೆಗಳು ಇಲ್ಲ. ನವೆಂಬರ್ 3ರಂದು ಈ ಕ್ಷೇತ್ರಕ್ಕೆ ಚುನಾವಣೆ ನಡೆಯಲಿದೆ. ತಮ್ಮ ತಮ್ಮ ಅದೃಷ್ಟ ಪರೀಕ್ಷೆಗಿಳಿದಿರುವ 3 ಪಕ್ಷದ ನಾಯಕರು ಈ ಸಲುವಾಗಿ ಅಕ್ಟೋಬರ್ 14ರಂದು ಉಮೇದುವಾರಿಕೆ ಸಲ್ಲಿಸಿದ್ದಾರೆ. ಪಕ್ಷದ ಅಭ್ಯರ್ಥಿಗಳ ನಾಮಪತ್ರ ಸಲ್ಲಿಕೆ ವೇಳೆ ಪಕ್ಷದ ಹಿರಿಯ ನಾಯಕರು, ಕಾರ್ಯಕರ್ತರು ಉಪಸ್ಥಿತರಿದ್ದರು. ಕಣಕ್ಕಿಳಿದವರಿಗೆ ನೈತಿಕ ಸ್ಥೈರ್ಯ ತುಂಬಿದರು. ಕಾಂಗ್ರೆಸ್ ಪಕ್ಷಕ್ಕೆ ಇಂಥ ಒಂದು ಉತ್ತಮವಾದಂಥ ಒಂದು ವಿದ್ಯಾವಂತೆ ಹೆಣ್ಮಗಳು ಇಲ್ಲ ಅಭ್ಯರ್ಥಿ ಕಾಂಗ್ರೆಸ್ ಪಕ್ಷಕ್ಕೆ ಇನ್ನೇನಕ್ಕೆ ಸಿಕ್ಕಿದ್ರು. ಇವತ್ತು ಕಾಂಗ್ರೆಸ್ ಪಕ್ಷಕ್ಕೆ ಒಂದು ಒಳ್ಳೆ ಅಭ್ಯರ್ಥಿಯನ್ನು ಈ ಬಾರಿ ಕೂಡ 2 ಬಾರಿ ಸಲಹೆಯಾಗಿ ಕಾಂಗ್ರೆಸ್ ಅಭ್ಯರ್ಥಿಯನ್ನು ಆಯ್ಕೆ ಮಾಡಿದ್ದಾರೆ. ನಮ್ಮ ಅಭ್ಯರ್ಥಿ ಯಾಕೆ ಹೋದ್ರು ಏನು ಹೋದ್ರು ಅಂತ ಈಗ ನಾನು ಚರ್ಚೆ ಮಾಡೋಕೆ ಹೋಗುದಿಲ್ಲ. ಮುಂದಿನ ಬಾರಿ ಕೂಡ ಹಿಂದೆ ಏನು ಮತ ಯಾಚನೆ ಮಾಡಿದ್ರು ಅದಕ್ಕಿಂತ ಹೆಚ್ಚಿಗೆ ಮತವನ್ನು ಕೊಟ್ಟು ನಮ್ಮ ಅಭ್ಯರ್ಥಿಯನ್ನ ಆಯ್ಕೆ ಮಾಡ್ತಾರೆ ಅನ್ನೋ ಒಂದು ವಿಶ್ವಾಸ ನಮಗಿದೆ. ನಾವು ಈ ಕ್ಷೇತ್ರದ ಜನತೆಯ ಮತದಾರ ವಿಶ್ವಾಸವನ್ನು ಉಳಿಸ್ಕೊಂಡು ಎಲ್ಲ ವರ್ಗದ ಜನರನ್ನ ಒಟ್ಟಿಗೆ ತೆಗೆದುಕೊಂಡು ಬಂತ ಕೆಲಸ ನಾವೆಲ್ಲ ಮಾಡ್ತೇವೆ. ಕುಮಾರಸ್ವಾಮಿಯವರು ಮಾಡಲಿ, ಬಿ ಜೆ ಪಿಯವರು ಮಾಡಲಿ, ಯಾರು ಬೇಕಾದ್ರು ಮಾಡಲಿ, ಕಾಂಗ್ರೆಸ್ ಪಕ್ಷಕ್ಕೆ ಏನಾದ್ರು ಒಂದು ಕಳಂಕ ತರಬೇಕು ಅಂತೇಳಿ ಬಿ ಜೆ ಪಿಯವರು ಬೆಳಗ್ಗೆ ಸಾಯಂಕಾಲ
ನಮ್ಮ ಪರಮೇಶ್ವರ್ ಅವರು ಕರೆದು ಎನ್ಕ್ವೈರಿ ಮಾಡೋದು, ಇಬ್ಬರು ಶಾಸಕರು ಕರೆದು ಎನ್ಕ್ವೈರಿ ಮಾಡುವಂಥದ್ದು, ರಿಪೋರ್ಟ್ನ ಸುಳ್ಳಿನ ರಿಪೋರ್ಟನ್ನು ಪೊಲೀಸ್ ಕೈಯಲ್ಲಿ ದುರುಪಯೋಗ ಮಾಡಿಕೊಂಡು ಸರ್ಕಾರ ಫೇಲ್ಯೂರ್ ಆಗಿದೆ, ಪೊಲೀಸ್ ಇಲಾಖೆ ಫೇಲ್ಯೂರ್ ಆಗಿದೆ, ನಮ್ಮ ಕಾಂಗ್ರೆಸ್ ಮೇಲೆ ಇದನ್ನು ಗೂಬೆ ಕೂಡಿಸುವಂಥ ಕೆಲಸ ಮಾಡ್ತಾ ಇವಕ್ಕೆಲ್ಲ ನಾವೇನು ಎದುರಲ್ಲ, ನಮ್ಗೆ ಗೊತ್ತಿದೆ. ನನ್ ಆಫ್ ದಿ ಕಾಂಗ್ರೆಸ್ ಪೀಪಲ್ ಆರ್ ಇನ್ವಾಲ್ವ್ ಇನ್ ಇಟ್. ಇಟ್ ಈಸ್ ದಿ ಬಿಜೆಪಿ ಫೇಲ್ಯೂರ್. ಬಿಜೆಪಿ ಇಸ್ ಬೀನ್ ಮಿಸ್ಯೂಸಿಂಗ್ ದಿ ಮಿಷಿನರಿ. ಸಂಪೂರ್ಣವಾದಂಥ ಪೊಲೀಸ್ ಅಧಿಕಾರವನ್ನು ದುರುಪಯೋಗ ಮಾಡಿಕೊಂಡು ಪೊಲೀಸರ ಮೇಲೆ ಒತ್ತಡ ತಂದು ಕೆಲವು ನಮ್ಮ ನಾಯಕರುಗಳನ್ನು ಸೇರಿಸಿದ್ದಾರೆ. ಇದೆಲ್ಲ ಅವರ ಸಂಪೂರ್ಣವಾದಂಥ ಫೇಲ್ಯೂರು. ಆ ಫೇಲ್ಯೂರ್ನ ಮುಚ್ಕೊಳ್ಳೋಕ್ಕೋಸ್ಕರ ಎಮರ್ಜೆನ್ಸಿ ರಾತ್ರೋರಾತ್ರಿ ಹೆಸರುಗಳನ್ನು ಸೇರಿಸಿ ಇವತ್ತು ಅವರ ಚಾರ್ಜ್ಶೀಟನ್ನು ಫೈಲ್ ಮಾಡಿದ್ದಾರೆ. ಒಟ್ಟಾರೆ ಮೂರನೇ ಹಾಗೂ ಮೊದಲ ಬಾರಿಗೆ ಉಪಚುನಾವಣೆಗೆ ಸಿದ್ಧವಾಗುತ್ತಿರುವ ಆರ್ಆರ್ ನಗರ ಕ್ಷೇತ್ರವನ್ನು ನೋಡುವುದಾದರೆ, ಅವಿಭಜಿತ ಉತ್ತರಹಳ್ಳಿ ವಿಧಾನಸಭಾ ಕ್ಷೇತ್ರದಲ್ಲಿದ್ದ ಆರ್ಆರ್ ನಗರ 2008ರಲ್ಲಿ ಸ್ವತಂತ್ರ ಕ್ಷೇತ್ರವಾಯಿತು. ಇದಾದ ಬಳಿಕ ಈ ಕ್ಷೇತ್ರ ಎರಡು ಚುನಾವಣೆಗಳಲ್ಲಿ ಕ್ರಮವಾಗಿ ಬಿಜೆಪಿ ಹಾಗೂ ಕಾಂಗ್ರೆಸ್ ಪಕ್ಷಗಳು ಒಂದೊಂದು ಗೆಲುವು ದಾಖಲಿಸಿವೆ. ಭೌಗೋಳಿಕವಾಗಿ ಅತಿ ದೊಡ್ಡ ಕ್ಷೇತ್ರ ಎನ್ನುವುದು ಇದರ ಹಿರಿಮೆ. ಜಾತಿ ಲೆಕ್ಕಾಚಾರದಲ್ಲಿ ಒಕ್ಕಲಿಗರು ಮತ್ತು ಹಿಂದುಳಿದವರೇ ಈ ಕ್ಷೇತ್ರದ ಜಯ ನಿರ್ಣಾಯಕ ಮತದಾರರು. ಹೀಗಾಗಿ ಜಾತಿ ಲೆಕ್ಕಾಚಾರ ಈ ಕ್ಷೇತ್ರದಲ್ಲಿ ಬಹು ಪ್ರಾಮುಖ್ಯತೆ ಪಡೆದುಕೊಂಡಿದೆ. ಭಾರತೀಯ ಚುನಾವಣಾ ಆಯೋಗದ 2013ರ ಮಾಹಿತಿ ಪ್ರಕಾರ ಈ ಕ್ಷೇತ್ರದ ಒಟ್ಟು ಜನಸಂಖ್ಯೆ 4.54 ಲಕ್ಷ. ಇದರಲ್ಲಿ 2,38,015 ಪುರುಷ ಮತದಾರರಿದ್ದರೆ 2,16,886 ಮಹಿಳಾ ಮತದಾರರಿದ್ದಾರೆ. ಒಕ್ಕಲಿಗ 2 ಲಕ್ಷ, ಲಿಂಗಾಯತ 35,000, ಬ್ರಾಹ್ಮಣ 25,000, ಮುಸ್ಲಿಂ 45,000, ಕುರುಬ 35,000, ಪರಿಶಿಷ್ಟರು 80,000, ಗೊಲ್ಲ 30,000. ಆರ್ಆರ್ ನಗರ ವಿಧಾನಸಭಾ ಕ್ಷೇತ್ರದೊಳಗೆ ಒಟ್ಟು 9 ಬಿಬಿಎಂಪಿ ವಾರ್ಡ್ಗಳಿವೆ. ಇವತ್ತು ಬಿಜೆಪಿಯ ಸಚಿವರುಗಳು ಏನು ಚರ್ಚೆ ಮಾಡ್ತಾರೆ ಚುನಾವಣೆಯ ಅಖಾಡದಲ್ಲಿ, ಬೇರೆ ಪಕ್ಷಗಳ ಆಟ ನಡೆಯೋದಿಲ್ಲ ಅಂತಕ್ಕಂಥದ್ದು ನಾನು ಆ ವಿಷಯದಲ್ಲಿ ಲಘುವಾಗಿ ಮಾತನಾಡ್ಲಿಕ್ಕೆ ನಾನು ಹೋಗೋದಿಲ್ಲ. ರಾಜರಾಜೇಶ್ವರಿನಗರ ಕ್ಷೇತ್ರ ಪ್ರತಿಯೊಂದು ಚುನಾವಣೆಯಲ್ಲೂ ನನ್ನ ಪಕ್ಷದ ಕಾರ್ಯಕರ್ತರು ಅತ್ಯಂತ ನಿಷ್ಠೆಯಿಂದ ಕೆಲಸ ಮಾಡ್ತಕ್ಕಂಥ ಕಾರ್ಯಕರ್ತರಿದ್ದಾರೆ. ಇಲ್ಲಿ ಚುನಾವಣೆಯಲ್ಲಿ ಸೋತಂಥ ಪರಿಸ್ಥಿತಿಗಳಲ್ಲೂ ಪಕ್ಷಕ್ಕೆ ಹೆಚ್ಚಿನ ಒಂದು ಗೌರವ ತಂದುಕೊಟ್ಟಿರ್ತಕ್ಕಂಥ ನಿಷ್ಠಾವಂತ ಕಾರ್ಯಕರ್ತರ ಪಡೆ ಏನಿದೆ ಈ ಒಂದು ಆರ್ಆರ್ ನಗರ ಕ್ಷೇತ್ರದಲ್ಲಿ, ಈಗಾಗಲೇ ಕಳೆದ 10-12 ವರ್ಷದ ರಾಜಕಾರಣದಲ್ಲಿ ಹಲವಾರು ರೀತಿಯ ತಿರುವುಗಳನ್ನು ನಾವೇನು ಕಂಡಿದ್ದೇವೆ. ಈಗಾಗಲೇ ಬಿಜೆಪಿಯ ಪಕ್ಷ ಆಡಳಿತಕ್ಕೆ ಬಂದು 13-14 ತಿಂಗಳು ಅವರು ಈಗೇನು ಪೂರೈಸಿದ್ದಾರೆ, ಅವರ ನಡವಳಿಕೆಗಳ ಬಗ್ಗೆನೂ ಜನತೆ ಬಹಳ ಸೂಕ್ಷ್ಮವಾಗಿ ಗಮನಿಸ್ತಾ ಬಂದಿದ್ದಾರೆ. ನಮ್ಮ ಆಟದ ಬಗ್ಗೆ ಏನು ಚರ್ಚೆ ಮಾಡ್ತಾರೆ, ಇಲ್ಲಿ ಚುನಾವಣೆ ಅಂದಾಗ ಸೋಲು ಗೆಲುವು ಇದ್ದಿದ್ದೆ. ಹಲವಾರು ಚುನಾವಣೆಗಳು ಅಚ್ಚರಿಯ ಫಲಿತಾಂಶಗಳು ಬಂದಿರತಕ್ಕಂಥದ್ದು ಏನಿದೆ ಇಲ್ಲಿ, ನಾನು ಮೊದಲನೇ ಹಂತದಲ್ಲಿ ಪಕ್ಷದ ಪ್ರಾಮಾಣಿಕರಾದಂಥ ಬೆಟ್ಟಸ್ವಾಮಿಗೌಡ ಇರಲಿ, ಪ್ರಕಾಶ್ ಇರಲಿ, ಇವತ್ತು ಕೃಷ್ಣಮೂರ್ತಿಯನ್ನು ಅಂತಿಮವಾಗಿ ಆಯ್ಕೆ ಮಾಡಿದ್ದೇವೆ. ಈ ಬಾರಿ ನಾನು ಮೊದಲೇ ತೀರ್ಮಾನ ಮಾಡಿದ್ದೆ, ಪಕ್ಷದ ಒಬ್ಬ ನಿಷ್ಠಾವಂತ ಕಾರ್ಯಕರ್ತರಿಗೆ ಟಿಕೆಟ್ ಕೊಡಬೇಕು ಅಂತ ಹೇಳಿ. ಅದರ ಹಿನ್ನೆಲೆಯಲ್ಲೇ ಬೆಟ್ಟಸ್ವಾಮಿಗೌಡರು, ಪ್ರಕಾಶ್ ಮತ್ತು ಕೃಷ್ಣಮೂರ್ತಿಯನ್ನು ನಾವು ಆಯ್ಕೆ ಮಾಡಿದ್ದೆವು. ಮೂರು ಜನದಲ್ಲಿ ಯಾರಾದರೂ ಒಬ್ಬರು ತೀರ್ಮಾನ ಮಾಡಬೇಕು ಅಂತ. ಯಾಕೆಂದರೆ ಈ ಕ್ಷೇತ್ರದಲ್ಲಿ ಪ್ರತಿ ಬಾರಿ ಬೇರೆ ಬೇರೆ ಪಕ್ಷಗಳಿಂದ ಬರೋದು, ಟಿಕೆಟ್ ತಗೊಳ್ಳೋದು, ಚುನಾವಣೆ ನಂತರ ಮತ್ತೆ ಖಾಲಿ ಮಾಡ್ಕೊಂಡು ಇನ್ನೊಂದು ಟಿಕೆಟ್ ತಗೊಳ್ತಕ್ಕಂಥ ಕೆಲಸಗಳು ನಡೆದಿದೆ. ಆದ್ದರಿಂದ ಅದಾಗಬಾರದು. ಈ ಕ್ಷೇತ್ರದಲ್ಲಿ ಬಾರಿ ಪಕ್ಷದ ನಿಷ್ಠಾವಂತ ಕಾರ್ಯಕರ್ತನಿಗೆ ಕೊಡಬೇಕು, ಕಾರ್ಯಕರ್ತನಿಗೆ ಕೊಡಬೇಕು ಅಂತ ತೀರ್ಮಾನ ಮಾಡೋದು. ಆರ್ಆರ್ ನಗರ ವಿಧಾನಸಭಾ ಕ್ಷೇತ್ರದೊಳಗೆ ಒಟ್ಟು 9 ಬಿಬಿಎಂಪಿ ವಾರ್ಡ್ಗಳಿವೆ. ಕಣಕ್ಕಿಳಿದಿರುವ ಅಭ್ಯರ್ಥಿಗಳ ಬಗ್ಗೆ ಗಮನ ಹರಿಸುವುದಾದರೆ, ಈ ಕ್ಷೇತ್ರದಲ್ಲಿರುವವರ ಪೈಕಿ ಮುನಿರತ್ನ ಅವರೇ ರಾಜಕೀಯ ಅನುಭವಿಗಳು. ಕುಸುಮ ಹಾಗೂ ಕೃಷ್ಣಮೂರ್ತಿ ಅವರಿಗೆ ಇದು ಮೊದಲ ವಿಧಾನಸಭಾ ಚುನಾವಣೆ. ಕಾರ್ಪೊರೇಟರ್ ಆಗಿದ್ದ ಅವಧಿಯಿಂದಲೇ ರಾಜಕಾರಣದಲ್ಲಿ ಪಳಗಿರುವ ಮುನಿರತ್ನ ಅವರಿಗೆ ಶಾಸಕರಾಗಿ ಇದು 2ನೇ ಚುನಾವಣೆ. ಆಯೋಗಕ್ಕೆ ಸಲ್ಲಿಸಿರುವ ದಾಖಲೆಗಳ ಪ್ರಕಾರ ಬಿಜೆಪಿ ಅಭ್ಯರ್ಥಿ ಮುನಿರತ್ನ ಒಟ್ಟು 89 ಕೋಟಿ ರೂಪಾಯಿ ಮೌಲ್ಯದ ಆಸ್ತಿ ಒಡೆಯ. ಇದರಲ್ಲಿ 30 ಕಾರುಗಳಿವೆ ಎನ್ನುವುದು ಗಮನಾರ್ಹ. ಹಾಗೆ ಕಾಂಗ್ರೆಸ್ ಅಭ್ಯರ್ಥಿ ಕುಸುಮ ಹನುಮಂತರಾಯಪ್ಪ 1 ಕೋಟಿ ಮೌಲ್ಯದ ಆಸ್ತಿ ಒಡತಿ. ಜೆಡಿಎಸ್ನ ಕೃಷ್ಣಮೂರ್ತಿ ಬಳಿ ಕೇವಲ 100,000 ಆಸ್ತಿಪಾಸ್ತಿಗಳಿವೆ.
ಒಟ್ಟಿನಲ್ಲಿ ರಾಜರಾಜೇಶ್ವರಿ ಕೃಪೆಗೆ ಪಾತ್ರವಾಗುವುದಕ್ಕೆ ಮೂರು ಪಕ್ಷಗಳ ಉಮೇದುವಾರರು ತೊಡೆ ತಟ್ಟಿ ನಿಂತಿದ್ದಾರೆ. ಆದರೆ ರಾಜಕೀಯ ಲೆಕ್ಕಾಚಾರದ ಪ್ರಕಾರ ಮುನಿರತ್ನ ಅವರದ್ದೇ ಗೆಲುವು ಎನ್ನುವ ಮಾತಿದೆ. ಆದರೆ ಇದನ್ನು ಇಲ್ಲಿನ ಮತದಾರರು ನಿರ್ಧಾರ ಮಾಡಬೇಕಿದೆ. ನ್ಯೂಸ್ ಬ್ಯೂರೋ, ಡೆಮಾಕ್ರೆಟಿಕ್ ಟಿವಿ, ಬೆಂಗಳೂರು.